ರಾಮಸರ ಸಾಮಾಜಿಕ ಸೇವಾ ಸಂಸ್ಥೆ ಸಂದರ್ಶನ ಕಾರ್ಯಕ್ರಮಕ್ಕೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆನಂದ್ಪುರ ಹೋಬಳಿಯ ಹಿನಿಗಿರಿ 5ನೇ ವಾರ್ಡ್ ಕ್ಷೇತ್ರದಿಂದ ಭೀಮನಕೋಣೆ ಗ್ರಾಮ ಪಂಚಾಯತಿಗೆ ನೂತನವಾಗಿ ಸದಸ್ಯರಾಗಿ ಶ್ರೀಮತಿ ರೂಪಾ ವೈಭವ್ ರವೀಂದ್ರ ಕುಮಾರ್ ಅವರಿಗೆ ಸ್ವಾಗತ ಸಂದರ್ಶನ ಕಾರ್ಯಕ್ರಮಕ್ಕೆ. ಮೇಡಮ್, ನೀವು ರಾಜಕೀಯ ರಂಗಕ್ಕೆ ಬರಲಿಕ್ಕಿಂತ ಮುಂಚೆ ಏನು ಕೆಲಸ ಮಾಡ್ತಾ ಇದ್ರಿ? ನಾನು ಅಂದ್ರೆ ನಾವು ಕೆಲಸ ಗದ್ದೆ ಕೆಲಸನೆಲ್ಲ ಮಾಡ್ತಿದ್ದೀವಿ. ಹಿಂಗೆ ನಮ್ಮ ಮನೆ ಕೆಲಸ ಗದ್ದೆ ಕೆಲಸ ಕೃಷಿಕರಾಗಿದೆ. ಕೃಷಿ ಮೇಡಮ್, ನೀವು ರಾಜಕೀಯ ರಂಗಕ್ಕೆ ಬರಲು ಕಾರಣ ಅಂದ್ರೆ ನನ್ನ ಊರಿನ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಇದಿತ್ತು, ಅದು ಮಾಡಬೇಕು ಅಂತ. ಅಂದ್ರೆ ಇದು ಊರಿನ ಸೇವೆ ಮಾಡಬೇಕು ಅಂತಾನು ನನಗೆ ತುಂಬಾ ಇಷ್ಟ ಇತ್ತು. ಅದಕ್ಕೋಸ್ಕರ ರಾಜಕೀಯ ನಿಂತು ಜನ ಬೆಂಬಲ ಮುಖಾಂತರ ಆಚೆಗೆ ಬಂದಿದ್ದೀರಿ. ಜನರ ಬೆಂಬಲದಿಂದ ಹೆಚ್ಚಿಗೆ ಏನಾಯ್ತು ಮಾಡಿ ಮೇಡಮ್? ಈಗ ನೀವು 9 ತಿಂಗಳ ಆಯ್ತು ನೀವು ರಾಜಕೀಯ ಎಂಟ್ರಿ ಕೊಟ್ಟು, ಈ 9 ತಿಂಗಳ ಅವಧಿಯಲ್ಲಿ ಏನೇನು ಕೆಲಸ ಕಾರ್ಯಗಳು ಮಾಡಿದಿರಿ? 9 ತಿಂಗಳಲ್ಲಿ ನಾನು ಈ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಬಾಂಗಿ ಗ್ರಿಲ್, ಮತ್ತೆ ಅಂಗನವಾಡಿ ಶಾಲೆಯಲ್ಲಿ ಗ್ರಿಲ್ ಹಾಕ್ಸಿದ್ದೇನೆ, ಮತ್ತೆ ರೋಡು ಚರಂಡಿ ಹಾಕ್ಸಿ ಮಾಡಿಕೊಟ್ಟಿದ್ದೀವಿ. ನೀವು 9 ತಿಂಗಳ ಒಂದು 3-4 ಕೆಲಸ ಕಾರ್ಯಗಳು ಮಾಡಿದ್ದೀರಿ ಮೇಡಮ್. ನಿಮ್ಮ 5 ವರ್ಷ ಅವಧಿ ಇದೆ, 5 ವರ್ಷ ಅವಧಿಯಲ್ಲಿ ಯಾವ್ಯಾವ ಕೆಲಸ ಕಾರ್ಯಗಳು ಮಾಡ್ಬೇಕಂತ ಅನ್ಕೊಂಡಿದ್ದೀರಿ? ನಮ್ಗೆ ಸಭಾಭವನ, ರೋಡಿಂದು, ಮತ್ತೆ ನೀರಿನ ಕುಡಿಯುವ ನೀರಿನ ವ್ಯವಸ್ಥೆ, ಬಾವಿ, ಮನೆ, ಇನ್ನು ಹೆಚ್ಚಿನ ಇದರಲ್ಲಿ ಮಾಡ್ಬೇಕಂತ ಅನಿಸಿಕೆ ಇದೆ ನಿಮಗೆ. ಇವೆಲ್ಲ ಕೆಲಸ ಕಾರ್ಯಗಳು ಮಾಡ್ಬೇಕಂತ ಮೇಡಮ್, ಈಗ ಅನುದಾನ ಬೇಕು ನಿಮಗೆ. ಈ ನಿಮ್ಮ ಗ್ರಾಮ ಪಂಚಾಯತಿ ಬರ್ತಾರೆ, ಅನುದಾನ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಂದ್ರೆ ಅನುದಾನ ಸಾಲಲ್ಲ, ಇನ್ನು ಹೆಚ್ಚಿನ ರೀತಿಯಲ್ಲಿ ಬೇಕಂತ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಂತೀರಿ. ಈಗ ಮೇಡಮ್, ನೀವು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀರಿ, ನಿಮಗೆ ಕೊಡ್ತಿರೋ ಗೌರವಧನ ಬಗ್ಗೆ ತೃಪ್ತಿ ಇದೆಯೋ ಅತೃಪ್ತಿ ಇದೆಯೋ? ಅಂದ್ರೆ ನಿಮ್ಗೆ ಅತೃಪ್ತಿನೇ ಇದೆ, ಅಮೌಂಟ್ ಸಾಲಲ್ಲ, ಹೆಚ್ಚಿಸಬೇಕು. ಅಂದ್ರೆ ನಮ್ಗೆ, ನಾವು ಕೂಲಿ ಕಾರ್ಮಿಕರಾದ್ರಿಂದ ಇದು ನಮ್ಗೆ ಸಂಬಳ ಸಾಲಲ್ಲ, ಅಂದ್ರೆ ಸುಮ್ಮನೆ ಹೋಗಿ ಬರೋದು ಆ ರೀತಿಯಲ್ಲಿ ಅನಿಸ್ತದೆ ನಮ್ಗೆ. ಈಗ ಮೇಡಮ್, ಕೇರಳ ಮಾದರಿ ಪದ್ಧತಿಯನ್ನು ನೋಡಿದಿರಿ, ಕೇಳಿದಿರಿ, ಆ ಪದ್ಧತಿಯನ್ನು ಕರ್ನಾಟಕ ತಂದ್ರೆ ಎಷ್ಟು ಅನುಕೂಲತೆ ಇದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಒಳ್ಳೇದಿದೆಯೋ ಕೇರಳ ಮಾದರಿ ಪದ್ಧತಿಯನ್ನು ಕರ್ನಾಟಕ ತಂದ್ರೆ? ಒಳ್ಳೇದೇ ಇದೆ. ಯಾವ ತರ ಜನ ಗ್ರಾಮ ಪಂಚಾಯತ್ ಸದಸ್ಯರು ಯಾವ ತರ ವರ್ಕ್ ಮಾಡಬಹುದು ಅವಾಗ ಅಂದ್ರೆ ಒಳ್ಳೆ, ಅಂದ್ರೆ ಬೆಂಬಲ ಕೊಡಬಹುದು ಅನಿಸ್ತದೆ. ಈ ನಿಮ್ಮ ಗ್ರಾಮೀಣ ಪ್ರದೇಶದ ಸಮಸ್ಯೆಗಳನ್ನ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು, ನೀವು ನಿಮ್ಮ ಊರಿನ ಕುಂದುಕೊರತೆಗಳ ಬಗ್ಗೆ ನಾವು ನೇರ ಸಂದರ್ಶನ ಮಾಡ್ತಾ ಇದೀವಿ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಮೇಡಮ್? ಅಂದ್ರೆ ನಮ್ಮ ಊರಿನ ಜನರ ಆಸಕ್ತಿನೂ ಕೂಡ ಹೆಚ್ಚಿದೆ, ಅಂದ್ರೆ ಏನು ಕುಂದುಕೊರತೆ ಏನು ಇಲ್ಲ. ಈ ನೇರ ವಿಡಿಯೋ ಚಿತ್ರಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಮೇಡಮ್? ಇಲ್ಲಿ ಕುಂದುಕೊರತೆಗಳ ಬಗ್ಗೆ ನಾವು ನೇರ ಸಂದರ್ಶನ ಮಾಡ್ತಾ ಇದೀವಿ, ಈ ನೇರ ಸಂದರ್ಶನ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳ್ತೀರಾ? ಇದು ಒಳ್ಳೇದಿದೆಯೋ ಏನು ಕೆಟ್ಟದಿದೆಯೋ ಅಂತ ನಿಮ್ಮ ಅಭಿಪ್ರಾಯ ಹೇಳಿ. ಅಂದ್ರೆ ನಮ್ಗೆ ಊರಿನ ಬಗ್ಗೆ ಇನ್ನು ಕೆಲಸ ಆಗ್ಬೇಕಲ್ಲ, ಇನ್ನು ಕೆಟ್ಟದ ಹಾಗೆ ಇದೆ, ಇನ್ನು ಒಳ್ಳೇದಾಗ್ಬೇಕು ಊರಿನ ಅಭಿವೃದ್ಧಿ ಮಾಡ್ತೀರಿ ಮಾಡ್ಬೇಕು ಮೇಡಮ್. ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರು ಒಟ್ಟುಗೂಡಿಸ್ತಾ ಇದೀವಿ ನಾವು, ತಾಲೂಕು ಮತ್ತು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಸಮಾವೇಶ ಇಟ್ಕೊಂತ ಇದೀವಿ ಸರ್ಕಾರ ಮೇಲೆ ಒತ್ತಡ ತರಲು. ನಿಮ್ಮ ಕುಂದುಕೊರತೆಗಳ ಬಗ್ಗೆ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನ್ ಹೇಳ್ತೀರಿ? ಎಲ್ಲಾರನ್ನು ಒಟ್ಟುಗೂಡಿಸೋದು ಒಳ್ಳೇದಾಗುತ್ತೋ ಏನೋ ಕೆಟ್ಟದಾಗುತ್ತಂತ? ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರು ನಾವು ಒಟ್ಟುಗೂಡಿಸ್ತಾ ಇದೀವಿ ಮೇಡಮ್, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ. ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರು ಒಟ್ಟುಗೂಡಿಸ್ತಾ ಇದೀವಿ ನಾವು, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ, ಏನು ಒಳ್ಳೇದ ಇದು ಮಾಡೋದು ಕೆಟ್ಟದಂತ? ಒಳ್ಳೇದೇ ಅನಿಸ್ತದೆ ಮಾಡೋದು. ಓಕೆ ಮೇಡಮ್, ಥ್ಯಾಂಕ್ ಯು. ತಮ್ಮ ಅತ್ಯುಮಲಾದ ಸಮಯ ನಮ್ಮ ಸಂದರ್ಶನ ಕಾರ್ಯಕ್ರಮಕ್ಕೆ ಹಂಚಿಕೊಂಡಿದ್ದಕ್ಕೆ ಮತ್ತು ನಮ್ಮ ಸಂಸ್ಥೆ ಮೇಡಮ್ ಅಭಿನಂದನೆ ಪ್ರಮಾಣ ಪತ್ರ.